ओम गम गणपतये नमः ओम गुं गुरुभ्यो नमः गुरवे राघवेन्द्राय भारतीयतगे नमः गुरुभ्यो नमः ओम यो मा आग्ने भागिनगुं सन्तमता भागं जिकीर्षती अभागमग्ने तं कुरु मामग्ने भागिनं कुरु भाग्यदेवतायै नमः वीक्षकरेलू सः विठ्ठल् भट् माडुवन्तः ನಮಸ್ಕಾರ ಹಾಗೂ ಕರ್ನಾಟಕ ಟಿ ವಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಗೌರಿ ವ್ರತ ಗಣೇಶ ವ್ರತ ಗೌರಿ ಗಣೇಶ ಅಂತ ನಾವೇನು ಕಳ್ತಾ ಇದ್ದೀವಿ ಕರಿ ಕರಿತೀವಿ ಆ ಗೌರಿ ಪೂಜೆ ದಿನ ಸನ್ನಿಹಿತ ಆಗ್ತಾಯಿದೆ ಆದ್ದರಿಂದ ಆ ಗೌರಿ ಪೂಜೆಯ ಬಗ್ಗೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿರುತ್ತ ಗೌರಿ ಪೂಜೆ ಏನಿದೆ ಆ ಗೌರಿ ಪೂಜೆಯ ದಿವಸ ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ಗೌರಿಯನ್ನು ಆ ತಾಯಿಯನ್ನು ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ಯಾವ್ಯಾರಿಗೆ ಯಾವ್ಯಾವ ರೀತಿಯಾದ ಫಲ ಸಿಗ್ತದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅನ್ನತಕ್ಕಂಥದ್ರಿಂದಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟಾದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡಲಿ ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋ ರೀಚ್ ಆಗಲಿ ಮೊದಲನೇದಾಗಿ ಸ್ವರ್ಣ ಗೌರಿ ವ್ರತದ ಮಹಾತ್ಮೆಯನ್ನು ಹೇಳಬೇಕಾದ್ರೆ ನಿಮಗೆ ಬಹಳ ಮುಖ್ಯವಾಗಿ ಹೇಳಬೇಕಿದು ಯಾರಿಂದ ಬಂತು ಪ್ರಪಂಚಕ್ಕೆ ಹೇಗೆ ಸಿಕ್ತಿದು ಅಂತ ನೋಡೋಕ್ಕೆ ಹೋದಾಗ ಸೂತು ಹೇಳ್ತಾರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಈಶ್ವರನನ್ನು ಕೇಳ್ತಾನಂತ ತಂದೆ ಅಲ್ವಾ ಈಶ್ವರ ಈಶ್ವರನಲ್ಲಿ ಕೇಳ್ತಾರೆ ಯಾವ ಈ ಭೂಲೋಕದಲ್ಲಿರ್ತಕ್ಕಂತಹ ಎಲ್ಲ ಮನುಷ್ಯರೆಲ್ಲರೂ ಸಹ ಯಾವ ವ್ರತ ಅಥವಾ ಯಾವ ಪೂಜೆಯನ್ನು ಮಾಡಿದರೆ ಎಲ್ಲ ಕಷ್ಟಗಳ ಪರಿಹಾರವಾಗಬಹುದು ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಬೇಕು ಅಂತಂದರೆ ಯಾವ ಪೂಜೆ ಮಾಡಬೇಕು ಶ್ರೇಷ್ಠವಾದಂಥ ಒಳ್ಳೆ ಪೂಜೆ ಯಾವುದಿದೆ ಅಂತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ತನ್ನ ತಂದೆಯಾದ ಪರಶಿವನ ಕೇಳಿದಾಗ ಆಗ ಪರಶಿವ ಸ್ವಾಮಿ ಈಶ್ವರ ಹೇಳ್ತಾನಂತೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿವಸ ಸ್ವರ್ಣಗೌರಿ ವ್ರತವನ್ನು ಯಾರ ಯಾರು ಆಚರಣೆ ಮಾಡ್ತಾರೆಯೋ ಅವರಿಗೆಲ್ಲರಿಗೂ ಸಹ ಅವರಿಗಿರ್ತಕ್ಕಂಥ ಎಲ್ಲ ಬಾಧೆಗಳೆಲ್ಲ ಪರಿಹಾರವಾಗ್ತದೆ ಒಳ್ಳೆಯದಾಗ್ತದೆ ಅವರಿಗೆ ಉನ್ನತ ಅಂದರೆ ಅವ್ರಿಗೆ ಏನೇನು ಬೇಕು ಆ ಔಣ ಜೈವ ಜೀವನದಲ್ಲಿ ಬೇಕಾದಂಥ ಔನ್ನತ್ಯವನ್ನು ಸಕಲ ಸೌಭಾಗ್ಯಗಳನ್ನು ಆ ಗೌರಿ ತಾಯಿ ದುರ್ಗಾದೇವಿ ಕರುಣಿಸ್ತಾಳೆ ಅನ್ನತಕ್ಕಂಥ ಮಾತನ್ನು ಪರಶಿವ ಹೇಳಿದ್ದ ಯಾರೋ ನಾನು ಇನ್ನೊಬ್ಬರು ಮತ್ತೊಬ್ಬರು ಹೇಳಿದ್ದಲ್ತಲ್ಲ ಸಾಕ್ಷಾತ್ ಪರಶಿವನೇ ಹೇಳಿದಂತಹ ವಿಶೇಷವಾದಂತಹ ದಿವ್ಯವಾದಂತಹ ವ್ರತ ಸ್ವರ್ಣಗೌರಿ ವ್ರತ ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ನಾವೇನು ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹಿಂದಿನ ದಿವಸ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಮುತ್ತೈದೆಗಳೆಲ್ಲರೂ ಸಹ ಮತ್ತೆ ಇದೆ ಅಂತಲ್ಲ ಎಲ್ಲ ಮನೆಯಲ್ಲಿರ್ತಕ್ಕಂಥ ಸಕಲರು ಎಲ್ಲರೂ ಸಹ ಆಚರಣೆ ಮಾಡಬಹುದಾದಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವ್ರತ ಇದು ಸೋಡಿ ಮೊದಲನೇ ಸಲ ಇದರ ಬಗ್ಗೆ ಗೊತ್ತಿಲ್ಲದಿರ್ತಕ್ಕಂಥವ್ರಿಗೆ ಹೇಳ್ತೇನೆ ಖಂಡಿತವಾಗಿ ನೀವು ಇದನ್ನು ಆಚರಣೆ ಮಾಡಿ ಅಂತ ಹೇಳ್ತಾನೆ ಯಾವ ರೀತಿಯಲ್ಲಿ ಮಾಡಬೇಕು ಗುರುಳೆ ನೋಡಿ ನಿಮಗೆ ಹೇಗಿದ್ದರೂ ಗೌರಿ ಬಿಂಬ ಗಣೇಶನ ಜೊತೆಗೆ ಗೌರಿ ಪುಟ್ಟ ಗೌರಿಯ ಒಂದು ವಿಗ್ರಹ ಸಹ ಮಣ್ಣಿನ ಮೃತ್ತಿಕೆ ಮಣ್ಣಿನ ಒಂದು ವಿಗ್ರಹ ನಿಮಗೆ ಖಂಡಿತವಾಗಿ ಸಿಗ್ತದಲ್ವೇ ಖಂಡಿತವಾಗಿ ಅದನ್ನು ತೆಗೆದುಕೊಂಡು ಬನ್ನಿ ಈ ವರ್ಷ ಆಚರಣೆ ಮಾಡಿದ್ರವರು ಈ ವರ್ಷ ಖಂಡಿತವಾಗಿ ಆಚೆ ಇನ್ನೂ ಇಲ್ಲಿ ತನಕ ಯಾರೂ ಆಚರಣೆ ಮಾಡಿಲ್ಲ ಅಂದರೆ ಖಂಡಿತ ಈ ಒಂದು ಸಹ ಈ ವರ್ಷದಿಂದ ಆಚರಣೆ ಮಾಡಲಿಕ್ಕೆ ಆರಂಭ ಮಾಡಿ ಒಳ್ಳೆಯದಾಗಲಿ ಆಯ್ತಲ್ವಾ ಮನೆಯಲ್ಲಿ ಸ್ನಾನ ಮಾಡಿ ಶುಚುರ್ಭೂತರಾಗಿ ಸ ಏನು ಮನೆಯ ಮುಂದೆ ಸಾಧ್ಯವಾದರೆ ಏನಾದ್ರು ನಿಮಗೆ ಲಭ್ಯ ಇದ್ದರೆ ಸಗಣಿ ಹಾಕಿ ಸಾರಿಸಬೇಕು ಅಂತ ಹೇಳ್ತೇವೆ ಇಲ್ಲ ಏನೇ ಆಗಲಿ ಮನೆಯ ಮುಂದೆ ಕ್ಲೀನ್ ಮಾಡಿಕೊಂಡು ಒಂದು ರಂಗೋಲಿಯನ್ನು ಹಾಕಿಕೊಂಡು ನಂತರ ನೀವು ಸ್ನಾನಾದಿಗಳಾದ ನಂತರ ಮನೆಯಲ್ಲಿ ದೇವರ ಮನೆಯಲ್ಲಿ ಒಂದು ಚಿಕ್ಕ ರಂಗೋಲಿಯನ್ನು ಹಾಕಬೇಕು ಒಂದು ಅಷ್ಟದಳ ಅಂತ ಒಂದು ಎಂಟು ದಳಗಳಿರ್ತಕ್ಕಂಥ ಒಂದು ಹೂವನ್ನು ಬಿಡಿಸಿ ಅದರ ಮೇಲೆ ಬಾಳೆ ಎಲೆ ಆಗಲಿ ಒಂದು ಪ್ಲೇಟ್ ಆಗಲಿ ತಾಮ್ರ ಅಥವಾ ಹಿತ್ತಾಳೆ ಬಟ್ಲು ಪ್ಲೇಟ್ ಅಂತ ಕರಿತೀವಲ್ಲ ಅದು ಅದನ್ನು ಇಟ್ಟು ಅದರಲ್ಲಿ ಅಕ್ಕಿ ಇಟ್ಟು ಅದರ ಮೇಲೆ ಆ ಗೌರಿ ದೇವಿಯನ್ನು ಸ್ಥಾಪನೆ ಮಾಡಿ ಆ ಗೌರಿಯನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದು ಸ್ವರ್ಣಗೌರಿ ಅನ್ನತಕ್ಕಂಥ ಒಂದು ಹೆಸರಿನಲ್ಲಿ ಆವಾಹನೆಯನ್ನು ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಇನ್ನೂ ಬಹಳ ದಿನಗಳ ಕಾಲ ಇದೆ ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ನಿಮ್ಮ ಗ್ರಂಥಿಗೆ ಅಂಗಡಿ ಯಾವುದೇ ಹತ್ತಿರದಲ್ಲಿದ್ದರೆ ಪುಸ್ತಕದ ಅಂಗಡಿ ಹತ್ತಿರದಲ್ಲಿದ್ದರೆ ನೀವು ಅಥವಾ ನಿಮಗೆ ಗೊತ್ತಿರದೇ ಇರತಕ್ಕಂಥ ನೀವು ಈ ಏನು ಇಂಟರ್ನೆಟಲ್ಲಿ ಸರ್ಚ್ ಮಾಡಿದ್ರು ಸಹ ನಿಮಗೆ ಬೇರೆ ಬೇರೆ ಹಲವಾರು ಪುಸ್ತಕದ ಅಂಗಡಿಗಳು ಸಿಗುತ್ತೆ ಸೊ ಅದರಿಂದ ನೀವು ಸ್ವರ್ಣಗೌರಿ ವ್ರತ ಬೇಕು ಮೂ ಪೂಜೆ ಮಾಡೋ ವಿಧಾನ ಬೇಕು ಅಂದರೆ ನಿಮಗೆ ಖಂಡಿತವಾಗಿ ಆ ಪುಸ್ತಕಗಳು ಸಿಗುತ್ತೆ ಅದನ್ನು ತರಿಸ್ಕೊಳ್ಳಿ ಏನಂತ ಕಾಸ್ಟ್ಲಿ ಪುಸ್ತಕಗಳೇನಲ್ಲ ತರಿಸ್ಕೊಂಡೋದ್ರಲ್ಲಿ ನಿಮಗೆ ಒಂದೊಂದೇ ಮಂತ್ರಗಳನ್ನು ಹೇಳ್ತಾರೆ ಯಾವ ರೀತಿಯಲ್ಲಿ ಪೂಜೆ ಯಾವ ಯಾವ ಮಂತ್ರದಲ್ಲಿ ಪೂಜೆ ಮಾಡಬೇಕು ಅಂತ ತುಂಬ ಶ್ಲೋಕ ಸ್ವರೂಪದಲ್ಲಿ ಇರ್ತದೆ ಏನು ವೇದ ಮಂತ್ರಗಳೇನಲ್ಲ ಅದರಿಂದ ಆ ತಾಯಿಯನ್ನು ಪೂಜೆ ಮಾಡಿ ಅದರಲ್ಲಿ ಬಹಳ ವಿಶೇಷವಾಗಿ ಒಂದು ದೋರ ಗ್ರಂಥಿ ಧಾರಣೆ ಅಂತ ಬರ್ತದೆ ಅಂದರೆ ಕಂಕಣ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಹದಿನಾರು ಗಂಟುಗಳಿರಬೇಕು ಆ ಇದರಲ್ಲಿ ಅಂದರೆ ಒಂಬತ್ತು ಎಳೆಯ ದಾರ ಆ ದಾರದಲ್ಲಿ ಹದಿನಾರು ಗಂಟುಗಳಿರಬೇಕು ಗೊತ್ತಾಯ್ತಲ್ಲವಾ ದೂರ ಗ್ರಂಥಿ ಅಂತ ಅದನ್ನು ಗಂಟು ಅಂತ ಸೊ ಆದ್ದರಿಂದ ಹದಿನಾರು ಗಂಟುಗಳಿರ್ತಕ್ಕಂಥ ಒಂಬತ್ತು ಎಳೆಯ ದಾರವನ್ನು ಅವತ್ತಿನ ದಿವಸ ಒಂದು ವೀಳ್ಯದೆಲೆಯಲ್ಲಿಟ್ಟು ಆ ಗೌರಿಯ ಮುಂದೆ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಬೇಕು ನೋಡಿ ಅದರಲ್ಲಿ ಹದಿನಾರಕ್ಕೆ ಹದಿನಾರು ಹೆಸರುಗಳಿದೆ ಅಂದರೆ ಹದಿನಾರು ಗಂಟುಗಳಲ್ಲಿಯೂ ಸಹ ಹದಿನಾರು ರೀತಿಯಲ್ಲಿ ಅಮ್ಮನವರನ್ನು ಮೊದಲು ಗೌರಿಯೈ ನಮಃ ಮಹಾಗೌರಿಯೈ ನಮಃ ಕಾತ್ಯಾಯಿನ್ಯೈ ನಮಃ

ಹೀಗೆ ಹದಿನಾರು ಹೆಸರುಗಳನ್ನು ಹೇಳಿ ಆ ಹದಿನಾರು ಗ್ರ ಗಂಟುಗಳನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿಕೊಂಡು ಅದನ್ನು ನಿಮ್ಮ ಬಲಗೈಯಲ್ಲಿ ಧಾರಣೆ ಕಟ್ಟಿಕೊಳ್ತಕ್ಕಂಥದ್ದು ಒಂದು ತೆಂಗಿನಕಾಯಿಯನ್ನು ವೀಳದೆಲ್ಲೇ ಅಡಿಕೆ ಒಂದು ತೆಂಗಿನಕಾಯಿಯನ್ನು ಇಟ್ಕೊಂಡು ನಿಮ್ಮ ಮನೆಯವರ ಕೈಯಲ್ಲಿ ನೀವು ಕಟ್ಟಿಸ್ಕೊಳ್ಳಿ ಅದೇ ರೀತಿಯಲ್ಲಿ ನಿಮ್ಮ ಮನೆಯವರಿಗೆ ಕೊಟ್ಟು ನೀವು ನಿಮ್ಮ ಮನೆಯವರಿಗೆ ಕಟ್ಟಿ ವದತ್ತಲ್ವಾ ಸೊ ಈ ತರಹ ಹದಿನಾರು ಗಂಟುಗಳೆಲ್ಲ ಈ ಒಂದು ವಿಶೇಷವಾಗಿರತಕ್ಕಂಥ ಈ ದೂರ ಗ್ರಂಥಿಯನ್ನು ನೀವು ಸ್ವರ್ಣಗೌರಿ ವ್ರತದ ಪೂಜೆಯ ದಿವಸ ನಿಮ್ಮ ಮನೆಯಲ್ಲಿ ಸ್ವರ್ಣ ಗೌರಿಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ತಾಯಿಗೆ ವಿಶೇಷವಾದಂತಹ ನೈವೇದ್ಯಗಳನ್ನು ಮಾಡಿ ಈ ದೋರ ಗ್ರಂಥಿ ಹದಿನಾರು ಗಂಟುಗಳೆಲ್ಲ ಒಂಬತ್ತು ದಾರಗಳನ್ನು ಪೂಜೆ ಮಾಡಿ ಇದನ್ನು ಧರಿಸಿ ಸರಿ ಮುಂದಿನ ಭಾಗದಾಗಿ ನಿಮಗೆ ಹೇಳ್ತೇನೆ ಗುರುಗಳೇ ಯಾವುದಾದರೂ ಫಲ ವಿಶೇಷವಾಗಿರತಕ್ಕಂತಹ ನಮ್ಮ ಕಷ್ಟ ಪರಿಹಾರಗಳಾಗಲಿಕ್ಕೆ ಈ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನೀವು ಕೇಳಬಹುದು ಅದಕ್ಕೆ ನಾನು ನಿಮಗೆ ಹೇಳ್ತೇನೆ ನಿಮಗೆ ಯಾವುದೇ ವಿಧದಲ್ಲಿ ರಾಹು ದೋಷಗಳಿದ್ದರೆ ಆ ರಾಹು ದೋಷ ಪರಿಹಾರಕ್ಕೆ ರಾಹುವಿನ ಅಭಿಮಾನಿ ದೇವರು ದುರ್ಗಾ ಆದ್ದರಿಂದ ದುರ್ಗಾದೇವಿಯನ್ನು ವಿಶೇಷವಾಗಿ ನೀವು ಆರಾಧನೆ ಮಾಡಿದಲ್ಲಿ ಪೂಜೆ ಮಾಡಿದಲ್ಲಿ ನಿಮಗೆ ಖಂಡಿತವಾಗಿ ಈ ಒಂದು ಏನು ರಾಹುದೋಷಗಳ ಪರಿಹಾರವಾಗುತ್ತೆ ಅಂದರೆ ದುರ್ಗಾದೇವಿಯ ಆರಾಧನೆ ಮಾಡಿದ್ರೆ ರಾಹು ದೋಷ ಪರಿಹಾರ ಸ್ವರ್ಣಗೌರಿ ವ್ರತ ಪೂಜೆ ಇತ್ಯಾದಿಗಳನ್ನು ಮಾಡಿದಾಗ ಏನಾಗುತ್ತೆ ನಿಮ್ಮ ರಾಹು ದೋಷ ಪರಿಹಾರವಾಗುತ್ತೆ